ವಿದ್ಯುತ್ ದರ ಏರಿಕೆ ಖಂಡಿಸಿ ಯಾದಗಿರಿಯಲ್ಲಿ ಪ್ರತಿಭಟನೆ. ಯಾದಗಿರಿ ಚೇಂಬರ್ ಆಫ್ ಕಾಮರ್ಸ್ನಿಂದ ಪ್ರೊಟೆಸ್ಟ್, ದ್ವಿಚಕ್ರ ವಾಹನದ ಮೂಲಕ ಪ್ರತಿಭಟನಾ ಮೆರವಣಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಕಟ್ಟಲ್ಲ ಕಟ್ಟಲ್ಲ, ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಘೋಷಣೆ ಮಾಡ್ತಾ ಪ್ರತಿಭಟನೆ ವ್ಯಕ್ತಪಡಿಸಿ. ವಿದ್ಯುತ್ ದರ ಏರಿಕೆ ಖಂಡಿಸಿ ವಾಣಿಜ್ಯೋದ್ಯಮಿಗಳ ಏನು ಸಂಘ ಇದೆ ಅದು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಬಂದ್ ಯಾದಗಿರಿ ಜಿಲ್ಲೆ ಕೂಡ ತಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ರೈಸ್ ಮಿಲ್ ಇರ್ಬೋದು, ದಾಲ್ ಮಿಲ್, ಜೊತೆಗೆ ಏನು APMC ಮಾರುಕಟ್ಟೆಗಳು ಸಂಪೂರ್ಣವಾಗಿ ಬಂದ್ ಆಗಿರತಕ್ಕಂಥದ್ದು ನಾವೀಗ ಆ ದೃಶ್ಯವನ್ನು ತೋರಿಸ್ತಾ ಹೋದ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನು ಇದು ಯಾದಗಿರಿಯ APMC ಮಾರುಕಟ್ಟೆ ಆಗಿರ್ತಕ್ಕಂಥದ್ದು. ಇಲ್ಲಿ ದಿನನಿತ್ಯ ಕೂಡ ಸಾಕಷ್ಟು ಏನು ವ್ಯಾಪಾರ ವಹಿವಾಟು ಕೂಡ ನಡೀತಾ ಇದ್ವು. ಆದರೆ ಇವತ್ತು ವಾಣಿಜ್ಯೋದ್ಯಮಿಗಳು ಏನು ವಿದ್ಯುತ್ ದರ ಏರಿಕೆ ಖಂಡಿಸಿ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಬಂದಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಏನು APMC ಅಂಗಡಿಗಳು ಕೂಡ ಇಲ್ಲಿ ಕಂಪ್ಲೀಟಾಗಿ ಬಾಗಿಲು ಹಾಕುವ ಮೂಲಕ ಒಂದು ಬಂದ್ಗೆ ಉತ್ತಮ ಆಗಿರ್ತಕ್ಕಂತಹ ಪ್ರತಿಕ್ರಿಯೆ ಕೂಡ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಿಂದ ಕೆಲಸ ಕಾರ್ಯ ಇಲ್ಲದೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಅಲ್ಲಲ್ಲಿ ನಿಂತು ಅಲ್ಲಲ್ಲಿ ಕೂಳ್ತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರ್ತಕ್ಕಂಥ. ಅಂದರೆ ಏನು ರಾಜ್ಯ ಸರ್ಕಾರದ ಏನು ಈ ಒಂದು ವಿದ್ಯುತ್ ದರ ಏರಿಕೆ ಖಂಡಿಸಿ ಕೇವಲ APMC ಮಾತ್ರ ಅಲ್ಲ, ಹೋಟೆಲ್ಗಳ ಸಂಘ ಇರ್ಬೋದು, ಜೊತೆಗೆ ಏನು ದಾಲ್ ಮಿಲ್, ರೈಸ್ ಮಿಲ್ ಸೇರಿದಂತೆ ಹಲವು ಏನು ವಾಣಿಜ್ಯೋದ್ಯಮಿಗಳು ಇದ್ದಾವೆ, ಅವರೆಲ್ಲರೂ ಕೂಡ ಈಗ ಈ ಒಂದು ಬಂದ್ಗೆ ಒಂದು ಬೆಂಬಲ ಕೊಟ್ಟಿರುವುದರಿಂದ ಅದರ ಪರಿಣಾಮ ಯಾದಗಿರಿಯ ಬಹುತೇಕ ಸ್ಥಳಗಳಲ್ಲಿ ಕೂಡ ಈಗ ಬಂದ್ಗೆ ವ್ಯಕ್ತ ಆಗ್ತಾ ಇರುವಂಥದ್ದು ದೃಶ್ಯ ಕೂಡ ಗಮನಿಸ್ತಾ ಇರ್ಬೋದು. ಇಲ್ಲಿರ್ತಕ್ಕಂಥವ್ರು ಕೂಡ ಏನು ಪ್ರಮುಖ ಏನು ವಾಣಿಜ್ಯೋದ್ಯಮಿಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಾಕಷ್ಟು ರೀತಿಯಿಂದ ಕೂಡ ಇವರು ಪ್ರತಿನಿತ್ಯ ವಹಿವಾಟು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬಂದ್ಗೆ ಒಂದು ಕರೆ ಕೊಟ್ಟಿರುವ ಹಿನ್ನೆಲೆ ಅವೆಲ್ಲವನ್ನು ಕೂಡ ಬಾಗಿಲುಗಳನ್ನು ಮುಚ್ಚೋದರ ಮೂಲಕ ಈಗ ಅವರು ಈಗ ಅಷ್ಟೇ ಏನು ಶಾಂತಿಯುತವಾಗಿರ್ತಕ್ಕಂಥ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೂಡ ನಾನು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ನಮ್ಮ ಜೊತೆ ನಾನು ಮಾತಾಡ್ತೀನಿ ಸರ್. ಈಗ ಇವತ್ತು ಯಾದಗಿರಿ ಜಿಲ್ಲೆ ಸೇರಿದಂತೆ ಹಲವು ಕಡೆಗಳಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್, ಯಾಕೆ ಈ ನಿಮ್ಮ ಬಂದ್ಗೆ ಕರೆ ಕೊಟ್ಟಿರೋ ಮತ್ತು ಇದರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ವಿದ್ಯುತ್ ದರ ಏರಿಕೆ ಗಣಿಸಿ? ವಿದ್ಯುತ್ ದರ ಏರಿಕೆ ಆಗಿದೆ ಅಂತ ನಾವೆಲ್ಲ ಬಂದ್ ಕರೆ ಮಾಡಿದ್ದೀವಿ. ಯಾದಗಿರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಲಿಂದ ಮತ್ತು ಎಲ್ಲ ಗಂಜ್ ವ್ಯಾಪಾರಸ್ಥರು, ರೈಸ್ ಮಿಲ್, ಕಾಟನ್ ಮಿಲ್, ಜ್ಯುವೆಲರಿ ಅಸೋಸಿಯೇಷನ್, ಹೋಟೆಲ್ಸ್ ಎಲ್ಲ ಟೋಟಲಿ ಬಂದ್ ಇಟ್ಟಿದ್ದೀವಿ. ಸರ್ಕಾರ ಏನು ಈಗ ವಿದ್ಯುತ್ ದರ ಹೆಚ್ಚು ಮಾಡಿದೆಲ್ಲ ಅದರ ಪ್ರತಿಭಟನೆಗಾಗಿ ನಾವು ಬಂದ್ ಇಟ್ಟಿದ್ದೀವಿ ಸರ್. ಅಲ್ಲ ಸರ್, ಈಗ ಮೊದಲು ವಿದ್ಯುತ್ ದರ ಹೇಗಿತ್ತು, ಅದರಿಂದ ಈಗ ಏರಿಕೆ ಆಗಿರೋದು ಯಾವ ರೀತಿ ನಿಮ್ಗೆ ಜೀವನದ ಮೇಲೆ ನಿಮ್ಮ ವ್ಯಾಪಾರದ ಮೇಲೆ ಪೆಟ್ಟು ಬಿದ್ದಿದೆ ಅಂತ? ಅದು ದೊಡ್ಡ ಎಫೆಕ್ಟ್ ಆಗಿದೆ ಸರ್. 3 ಪಟ್ಟು ದರ ಏರಿಕೆ ಆಗಿದೆ. ಮೊದಲು 55 ಪೈಸಾ FSC ಇತ್ತು, ಈಗ 2 ರೂಪಾಯಿ 65 ಪೈಸಾ. ಅಂದರೆ 5 ಪಟ್ಟು ಹೆಚ್ಚು ಮಾಡಿ ಸರ್ಕಾರ ನಮಗೆ ಬೆನ್ನಿಗೆ ಹೊಡೆದಂಗೆ ಆಗಿದೆ ಸರ್. ಅದಕ್ಕೆ ಸ್ವಲ್ಪ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಅದು ದರ ಏರಿಕೆ ವಾಪಸ್ ತೊಗೋಬೇಕಂತ ನಾವು ಮನವಿ ಮಾಡ್ತೀವಿ ಸರ್. ಈಗ ಸರ್ಕಾರದವರು ನಿಮ್ಮ ಕರೆಸಿ ಏನಿದೆ ದರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ ಅಂತ? ಇಲ್ಲ, ಆಗಿಲ್ಲ ಸರ್. ನಾವು ಮನವಿ ಎಲ್ಲ ಕೊಟ್ಟಿದ್ದೀವಿ. ಆಲ್ರೆಡಿ DC ಅವ್ರ ಮುಖಾಂತರ ನಾವು CM ಅವ್ರಿಗೆ ಮತ್ತು ವಿದ್ಯುತ್ ಮಂತ್ರಿ KJ ಜಾರ್ಜ್ ಅವ್ರಿಗೆ ನಾವು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ ಸರ್. ಓಕೆ, ಇದು ಏನು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರ ಮಾತಾಗಿರ್ತಕ್ಕಂಥ. ಅಂದರೆ ಏನು ಸರ್ಕಾರದ ಏನು ಹೊಸ ವಿದ್ಯುತ್ ದರ ಏರಿಕೆ ಇದೆಯಲ್ಲ, ಇದು ಸಾಕಷ್ಟು ರೀತಿಯಿಂದ ನಮ್ಮ ವ್ಯಾಪಾರ ವಹಿವಾಟು ಮೇಲೆ ಪರಿಣಾಮ ಬೀರಿದಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಇದನ್ನು ಪರಿಶೀಲನೆ ಮಾಡಬೇಕು, ಆ ಹೆಚ್ಚಿನ ದರವನ್ನು ಕೂಡ ಕಡಿತಗೊಳಿಸಿ ನಮ್ಮ ಜೀವನ ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೇಕೆಂಬ ಮಾತುಗಳನ್ನು ಕೂಡ ಇಲ್ಲಿ ಆಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರವಿ ಜೊತೆ ಪರಶುರಾಮ್, ಮೈಕ್ ಸುರೇಶ್, ನಡೆಸುವ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.